ಪ್ರೈಸ್ ಲಾರ್ಡ್. ಯೇಸುವಿನ ಮುದುಮಕ್ಕಳೇ, ಈ ದಿನ ನೀವೆಲ್ಲರೂ ಚೆನ್ನಾಗಿದ್ದೀರಾ? ಕರ್ತನ ಕೃಪೆ ನಿಮ್ಮ ಮೇಲಿರಲಿ. ನಿಮಗೂ ನಿಮ್ಮ ಕುಟುಂಬಗಳಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶುಭಗಳು, ಆಶೀರ್ವಾದಗಳು, ಶಾಂತಿ, ಸಮಾಧಾನ, ಸಂತೃಪ್ತಿಗಳು ನೆಲೆಗೊಳ್ಳಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ದಿನ ದೇವರು ನಮಗೆ ಜ್ಞಾಪಿಸುವಂಥ ವಾಗ್ದಾನ, ಇಲ್ಲಾಂದರೆ ಬೈಬಲಲ್ಲಿ ನಾವು ಕಲಿಯಲಿಕ್ಕಿರುವಂಥ ವಿಷಯ ಏನೆಂದರೆ, ಯೋಹಾನನು ಬರೆದ ಸುವಾರ್ತೆ 3:2 ಇಲ್ಲಿ ನಾವು ನೋಡುತ್ತೇವೆ, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಪ್ರೀತಿಯ ದೇವರ ಮಕ್ಕಳೇ, ನಿಕೋದೇಮನೆಂಬ ಒಬ್ಬ ದೊಡ್ಡ ಒಂದು ಬೋಧಕನು, ಆ ನಿಕೋದೇಮನು ದೇವರ ವಿಷಯವನ್ನು ಕೇಳಬೇಕೆಂದು ಆಶೆಯನ್ನು ಉಳ್ಳವನು. ಯೇಸುಕ್ರಿಸ್ತರ ಕುರಿತಾಗಿ ಕೇಳಿದ್ದು ಮಾತ್ರವಲ್ಲದೆ ಆತನು ದೈವಪುರುಷನೆಂದು, ಆತನು ಮಾಡುವ ಕಾರ್ಯಗಳು ಅದ್ಭುತವಾದವುಗಳೆಂದು, ಆತನು ಮಾಡುವಂಥ ಬೋಧನೆಗಳು ಸರಳವಾಗಿಯೂ ನಿತ್ಯ ಜೀವಕ್ಕೆ ಮಾರ್ಗವುಳ್ಳವುಗಳಾಗಿಯೂ ಎಂಬುದಾಗಿ ಆತನು ಬಲ್ಲಂತವನಾಗಿದ್ದನೋ. ಆದರೆ ಆತನಲ್ಲಿ ಒಂದು ಸಂಶಯವು ಉಳಿದು ಹೋಗಿತ್ತು. ಏನೆಂದರೆ, ಈ ಕಾರ್ಯಗಳು ಒಬ್ಬ ಸಾಧಾರಣ ಮನುಷ್ಯನು ಮಾಡಲಿಕ್ಕೆ ಸಾಧ್ಯವಿಲ್ಲವಲ್ಲ ಅಂತ ಹೇಳಿ ಅವನು ಅಂದುಕೊಂಡನು. ಪ್ರೀತಿಯ ದೇವರ ಮಕ್ಕಳೇ, ನೀನು ನಾನು ನಂಬಿರುವಂಥ ದೇವರು ಆತನು ಕೇವಲ ಬೋಧಕನಲ್ಲ, ಆತನು ಕೇವಲ ಮಾತಿನಲ್ಲಿ ನಮ್ಮನ್ನು ಸಾಂತ್ವನ ಮಾಡಿ ಕಳುಹಿಸುವಂಥವನಲ್ಲ, ಆತನು ಅದ್ಭುತಗಳನ್ನು ಮಾಡುವ ಆತನು, ಸೂಚಕ ಕಾರ್ಯಗಳನ್ನು ಮಾಡುವ ಆತನು. ಇಲ್ಲಿ ನಾವು ನೋಡುತ್ತೇವೆ, ಪರಿಸಾಯರಲ್ಲಿ ಯಹೂದ್ಯರ ಹಿರಿಯ ಸಭೆಯವನಾದ, ಅಂದರೆ ಹಿರಿಯನು, ಅನುಭವಸ್ಥನು, ಚೆನ್ನಾಗಿ ದೇವರ ವಾಕ್ಯಗಳನ್ನು ತಿಳಿದಾತನೂ ಆಗಿರುವಂಥ ನಿಕೋದೇಮನೆಂಬ ಈ ಮನುಷ್ಯನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಗುರುವಾಗಿರುವ ಆತನು ಯೇಸುವನ್ನ ಕುರಿತು ಗುರುವೇ ಎಂದು ಕರೆಯುತ್ತಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಬೋಧಕರಲ್ಲಿ ಘನಬೋಧಕನು ನಾವು ನಂಬಿರುವಂಥ ಯೇಸು ಕ್ರಿಸ್ತರು. ಆತನು ಅದ್ಭುತಗಳಲ್ಲಿ ಅದ್ಭುತಗಳನ್ನು ಮಾಡುವ ಆತನು, ಸೂಚಕ ಕಾರ್ಯಗಳನ್ನು ಮಾಡುವ ಆತನು, ಅಸಾಧ್ಯವಾದ ಕ್ರಿಯೆಗಳನ್ನು ಸಾಧ್ಯವಾಗಿಸುವಂಥವನು. ನಿನ್ನ ನನ್ನ ಜೀವಿತದಲ್ಲಿ ಒಂದು ವೇಳೆ ಏನೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕರ್ತನ ಪಾದ ಸನ್ನಿಧಿಗೆ ನಾವು ತರುವಾಗ ಕರ್ತನು ಅದನ್ನು ಸಾಧ್ಯವಾಗಿಸುತ್ತಾನೆ. ಪ್ರಿಯರೇ, ನಿಜವಾಗಿಯೋ ನಿನ್ನ ನನ್ನ ಜೀವಿತದಲ್ಲಿ ಒಂದಾದರೂ ಉಪಕಾರವನ್ನು ದೇವರು ಮಾಡಿದ್ದಾರಾ? ಹಾಗಾದರೆ ಒಂದಾದರೂ ದೇವರಿಂದ ನಡೆದಿದೆ ಅಂತ ನೀವು ನೆನೆಸುವುದಾದರೆ, ಅನೇಕ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದವರನ್ನು ಬರಿಗೈಯಲ್ಲಿ ಯೇಸು ಕ್ರಿಸ್ತರು ಕಳುಹಿಸಲೇ ಇಲ್ಲ. ಅವರು ರೋಗದಿಂದ ಬರಲಿ, ಅಸಂತೃಪ್ತಿಯಿಂದ ಬರಲಿ, ಪ್ರಶ್ನೆಗಳಿಂದ ಬರಲಿ, ಸಮಸ್ಯೆಗಳಿಂದ ಬರಲಿ, ಯೇಸು ಕ್ರಿಸ್ತರವರನ್ನು ಉತ್ತರ ಕೊಟ್ಟೇ ಅವರನ್ನು ಕಳುಹಿಸ್ತಾ ಇದ್ದೀರೋ. ದೇವರ ಬಳಿಯಲ್ಲಿ ಬಂದಿರುವಂಥ ನಿಮ್ಮನ್ನು ಬರಿಗೈಯಲ್ಲಿ ಆತನು ಕಳುಹಿಸುವುದಿಲ್ಲ. ಯೇಸುವಿನ ಬಳಿಗೆ ಒಂದು ಸಾರಿ ಒಂದು ತಂದೆಯು ಮಗನನ್ನು, ಮೂರ್ಛೆ ರೋಗ ಇರುವ ಮಗನನ್ನು, ದೆವ್ವ ಹಿಡಿದ ಮಗನನ್ನು ಕರ್ಕೊಂಡು ಬಂದಾಗ ಆತನ ಯೇಸುವಿನ ಶಿಷ್ಯರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ಯೇಸು ಕ್ರಿಸ್ತರು ಬಂದು ಅದನ್ನು ವಾಸಿ ಮಾಡಿ ಅವರನ್ನ ಕಳುಹಿಸಿಕೊಟ್ಟರು. ನೋಡಿ, ದೇವರ ಬಳಿಯಲ್ಲಿ ಬಂದಾಗ ಒಂದು ವೇಳೆ ಸೇವಕರ ಕೈಯಲ್ಲಿ, ವಿಶ್ವಾಸಿಗಳ ಕೈಯಲ್ಲಿ ಸಾಧ್ಯವಾಗದೇ ಇರಬಹುದು, ಆದರೆ ಯೇಸು ಕ್ರಿಸ್ತರ ಕೈಯಲ್ಲಿ ಸಾಧ್ಯವಾಗುತ್ತದೆ. ಇಲ್ಲಿವರೆಗೂ ನೀವು ಮನುಷ್ಯರನ್ನು ನಂಬಿಕೊಂಡಿರಬಹುದು, ಬೇರೆ ಯಾರನ್ನು ನಂಬಿಕೊಂಡು ನೀವು ಪ್ರಾರ್ಥನೆ ಮಾಡಿದ್ದಿರಬಹುದು, ಆದರೆ ನಿಮ್ಮ ಪ್ರಾರ್ಥನೆಗಳು ಅವರ ಕೈಯಲ್ಲಿ, ಸೇವಕರ ಕೈಯಲ್ಲಿ, ವಿಶ್ವಾಸಿಗಳ ಕೈಯಲ್ಲಿ ಸಾಧ್ಯವಾಗದೆ ಹೋದರೆ, ನಾವು ನಂಬಿರುವ ದೇವರು, ಪಾಸ್ಟರ್ಗಳು ನಂಬಿರುವ ದೇವರು, ವಿಶ್ವಾಸಿಗಳು ನಂಬಿರುವ ದೇವರು ಒಬ್ಬರಿದ್ದಾನೆ, ಆತನ ಕೈಯಲ್ಲಿ ನಿಮ್ಮ ಕಾರ್ಯಗಳು ಸಫಲವಾಗುತ್ತದೆ. ಆದ್ದರಿಂದ ಯೇಸುವಿನ ಬಳಿ ಉತ್ತರವಿಲ್ಲದ ಪ್ರಶ್ನೆ ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಂಥ ಈತನು ಕೇಳಿದಂಥ ಮಾತು, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವೋ, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಅಂತ ಹೇಳಿದನು. ನೀನು ಮಾಡುವ ಈ ಸೂಚಕ ಕಾರ್ಯಗಳು ಅಂತ ಹೇಳ್ತದೆ. ಅನೇಕ ಮನುಷ್ಯರು, ಪ್ರವಾದಿಗಳು, ಮಾಯ ಮಂತ್ರಗಳು, ಮಾಟಗಾರರು, ವಿದ್ಯೆಗಳನ್ನು ಕಲಿತವರು, ಮ್ಯಾಜಿಕ್ ಮಾಡುವಂಥವರು, ಎಲ್ಲರೂ ಏನು ಮಾಡಬಹುದು? ಒಂದು ವೇಳೆ ಕೆಲವು ಸೂಚಕ ಕಾರ್ಯಗಳನ್ನು ಮಾಡಬಹುದು. ಹೌದು, ಎಲೀಯನಿಗೆ ವಿರುದ್ಧವಾಗಿ ನಿಂತ 400 ಪ್ರವಾದಿಗಳು ಏನು ಮಾಡುತ್ತೇವೆ ಅಂತ ಎದುರು ನಿಂತರು. ಪರೋಹನ ಕಾಲದಲ್ಲಿ ಮೋಶೆಯ ಮುಂದೆ ಮೋಶೆಯು ಮಾಡಿದಂಥ ಕೆಲವು ಸೂಚಕ ಕಾರ್ಯಗಳನ್ನು ಅವರೂ ಮಾಡಿ ತೋರಿಸಿದರು ಅಂತ ನಾವು ನೋಡುತ್ತೇವೆ.
ಈ ಲೋಕದಲ್ಲಿ ಮಾಯೆ ರೀತಿಯಲ್ಲಿ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವುಂಟು. ಯೇಸು ಕ್ರಿಸ್ತರು ಇದನ್ನು ಕೇಳಿದ ನಂತರ ನಿಕೋದಮರಿಗೆ ಹೇಳಿದಂಥ ಮಾತು ಏನು ಗೊತ್ತಾ? ಆತನ ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ ನೀವು ಹೊಸದಾಗಿ ಹುಟ್ಟಬೇಕು ಅಂತ ಹೇಳಿದರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಲೋಕದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಎಲ್ಲವೂ ನಶಿಸಿ ಹೋಗುತ್ತವೆ. ಯೇಸು ಕ್ರಿಸ್ತರ ಬೋಧನೆ ಯಾವತ್ತೂ ನಿತ್ಯವಾದವುಗಳಿಗೆ ಸಂಬಂಧಪಟ್ಟಿದ್ದು. ಆತನು ಹೇಳಿದನು, ನೀನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ಅಂತ. ಯೇಸು ಕ್ರಿಸ್ತರು ನಮಗೆ ದೇವರ ರಾಜ್ಯವನ್ನು ತೋರಿಸಿಕೊಟ್ಟರು. ಆತನು ಪರಲೋಕದಿಂದ ಭೂಮಿಗೆ ಬಂದವನು. ಹೌದು, ಆತನು ಇಲ್ಲಿಂದ ಪರಲೋಕಕ್ಕೆ ದಾರಿ ಮಾಡುವವನಲ್ಲ, ಪರಲೋಕದಿಂದ ಭೂಮಿಗೆ ಬಂದು ಮತ್ತೆ ಪರಲೋಕಕ್ಕೆ ಮಾರ್ಗವನ್ನು ಮಾಡುವ ಆತನು. ನಾವಾದರೆ ಇಲ್ಲಿರುವಂಥವರು, ಎಲ್ಲಿದೆ ಪರಲೋಕ ಗೊತ್ತಿಲ್ಲ, ಸ್ವರ್ಗ ಎಲ್ಲಿದೆ ನಮಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತರು ಸ್ವರ್ಗದಿಂದ ಭೂಮಿಗೆ ಬಂದವರಾದದರಿಂದ ಅಲ್ಲಿಂದ ಬಂದವರಿಗೆ ಅಲ್ಲಿಯ ದಾರಿ ಚೆನ್ನಾಗಿ ಗೊತ್ತೇ ಇರುತ್ತದೆ. ಆದ್ದರಿಂದ ಅನೇಕರು ಈ ಲೋಕದಲ್ಲಿ ಸ್ವಾಮೀಜಿಗಳಾಗಿರಬಹುದು, ದೇವರುಗಳೆಂದು ಹೇಳಿಕೊಳ್ಳುವಂಥವರಾಗಿರಬಹುದು, ನಾನು ಮೋಕ್ಷ ಕೊಡುತ್ತೇನೆ, ಸ್ವರ್ಗ ಕೊಡುತ್ತೇನೆ, ಸ್ವರ್ಗಕ್ಕೆ ದಾರಿ ತೋರಿಸುತ್ತೇನೆ, ಆ ಸ್ವರ್ಗಕ್ಕೆ ಅನೇಕ ಸಾವಿರಾರು ದಾರಿಗಳಿದೆ ಅಂತ ಹೇಳಿ ದಾರಿ ತಪ್ಪಿಸುವಂಥ ಸಂದರ್ಭದಲ್ಲೇ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರು ಒಂದೇ ಒಂದು ಮಾರ್ಗವನ್ನು ತೋರಿಸಿದರು. ಅದೇನೆಂದರೆ ನಮ್ಮ ಪಾಪಗಳ ಪರಿಹಾರಾರ್ಥವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದೇ ಒಂದು ಮಾರ್ಗ. ಯೋಹಾನ 14:6, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತು ಯಾರೂ ಪರಲೋಕಕ್ಕೆ ತಂದೆಯ ಬಳಿಗೆ ಹೋಗುವುದಿಲ್ಲ ಅಂತ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳಿದರು. ಇವತ್ತು ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ಪ್ರೀತಿಯ ದೇವ ಮಕ್ಕಳೇ, ದೇವರ ಸಹಾಯವಿಲ್ಲದೆ ಈ ಕಾರ್ಯಗಳು ನಡೆಯುವುದಿಲ್ಲ. ಯಾವುದು? ನಿತ್ಯ ಜೀವ, ನಿತ್ಯ ರಕ್ಷಣೆ, ನಮ್ಮ ಪಾಪ ಪರಿಹಾರ, ಇವು ಯಾವು? ಬೇರೆ ಎಲ್ಲ ಇಹಲೋಕದ ಕಾರ್ಯಗಳು ಕಾಲ್ಪನಿಕವಾಗಿ 5-10 ವರ್ಷದಲ್ಲಿ ಇರಬಹುದು. ಮತ್ತೆ ಅದೇ ಪರಿಸ್ಥಿತಿಗೆ, ರೋಗದಲ್ಲಿರುವಂಥ ವ್ಯಕ್ತಿಗೆ ರೋಗವಾಸಿ ಆಗಬಹುದು, ಆದರೆ ಆತನು ಮರಣಿಸದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಹಣ ಇಲ್ಲದವನಿಗೆ ಹಣ ಸಿಕ್ಕಬಹುದು, ಆಸ್ತಿ ಬರಬಹುದು, ಆದರೆ ನಂತರ ಅದೇ ಆಸ್ತಿಯನ್ನು ಅವನು ಚಿರಕಾಲ ಉಪಯೋಗಿಸ್ತಾನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ಮದುವೆ ಆಗಬಹುದು, ಮಕ್ಕಳಾಗಬಹುದು, ಆದರೆ ಅವರೇ ಜೀವನ ಪರ್ಯಂತ ನಮ್ಮ ಜೊತೆ ಇರುತ್ತಾರಂತಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದರೂ ಸಹ ಅವು ನಮ್ಮನ್ನು ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ, ಮೋಕ್ಷ ರಾಜ್ಯಕ್ಕೆ ನಮ್ಮನ್ನು ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತರು ಅದಕ್ಕೆ ಹೇಳುತ್ತಾರೆ. ಒಂದು ವೇಳೆ ಅದಕ್ಕೆ ನಿಕೋದೇಮನು ಹೇಳ್ತಾನೆ, ದೇವರ ಸಹಾಯವಿಲ್ಲದ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ. ಯಾಕೋಬ 1:7 ನಾವು ನೋಡುತ್ತೇವೆ, ಎಲ್ಲ 17 ಎಲ್ಲ ಒಳ್ಳೆಯ ವರದಾನಗಳು ದೇವರಿಂದ ನಮಗೆ ಬರುತ್ತವೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮಗೆ ಕೊಡುವಂಥ ನಿತ್ಯ ಜೀವ ದೇವರಿಂದಲ್ಲದೆ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ. ಆತನು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮಗೂ ನನಗೂ ಒಂದು ಧೈರ್ಯದ ಆ ಒಂದು ಮಾತು ಇವತ್ತು ದೇವರು ಹೇಳೋದೆಂದರೆ, ಅದೇ ದೇವರು ನಮ್ಮೊಟ್ಟಿಗಿದ್ದಾನೆ, ನಿನ್ನ ಜೀವಿತದಲ್ಲಿ ಅಸಾಧ್ಯವಾಗಿರುವ ಕಾರ್ಯಗಳನ್ನು ಸಾಧ್ಯ ಮಾಡುತ್ತಾನೆ. ಆದ್ದರಿಂದ ನೀನು ಭಯಪಡಬೇಡ. ಕೆಲವು ಬೋಧಕರಿಗೆ ಗೊತ್ತಿರುವುದಿಲ್ಲ, ಕೆಲವು ವಿಜ್ಞಾನಿಗಳಿಗೆ ಗೊತ್ತಿರುವುದಿಲ್ಲ, ಕೆಲವು ವೈದ್ಯರಿಗೆ ಗೊತ್ತಿರುವುದಿಲ್ಲ, ಇಹಲೋಕಾಧಿಪತಿಗಳಿಗೆ ಗೊತ್ತಿರುವುದಿಲ್ಲ, ಇಹಲೋಕದಲ್ಲಿರುವಂಥ ಉನ್ನತ ಸ್ಥಾನದಲ್ಲಿರುವಂಥವ್ರಿಗೆ ಗೊತ್ತಿರುವುದಿಲ್ಲ. ಆದರೆ ಈ ರಹಸ್ಯಗಳನ್ನು ನಿನಗೂ ನನಗೂ ತಿಳಿಯಪಡಿಸಿದ್ದಾನೆ. ಏನೆಂದರೆ, ನಾವು ನಿತ್ಯ ಜೀವದ ಮಾರ್ಗದಲ್ಲಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ದೇವರು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ಅದ್ಭುತಗಳಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಸೂಚಕ ಕಾರ್ಯಗಳಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನಿನ್ನ ಜೀವಿತದಲ್ಲಿ ಇವತ್ತು ಒಂದು ಅದ್ಭುತ ಕಾರ್ಯ ನಡೀಬೇಕಾ? ನೀನು ದೇವರ ಕೃಪೆಯನ್ನು, ದೇವರ ಸೂಚಕ ಕಾರ್ಯವನ್ನು ನೋಡಬೇಕಾ? ದೇವರಿಂದ ಆಶೀರ್ವಾದ ಬರಬೇಕಾ? ಮನುಷ್ಯರಿಂದ ಬಂದದ್ದು ಮನೆ ತನಕ, ದೇವರಿಂದ ಬಂದದ್ದು ಕೊನೆ ತನಕ ಅಂತ ನಾನು ಹೇಳ್ತೇನೆ. ಆದ್ದರಿಂದ ಕೊನೆ ತನಕ ಇರುವಂಥ ಆಶೀರ್ವಾದವು ನಿಮಗೆ ಬೇಕಾದರೆ, ಕರ್ತನಿಂದ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ಇಷ್ಟ ಇರುವುದಾದರೆ, ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರೀತಿ ದೇವರ ಮಕ್ಕಳೇ, ಒಂದು ಮಾತನ್ನು ಜ್ಞಾಪಕ ಇಟ್ಕೊಳ್ರಿ, ದೇವರ ಸಹಾಯವಿಲ್ಲದೆ ನಾವಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರು ನಿಮ್ಮ ಜೊತೆ ಇದ್ದು ನಿಮ್ಮ ಕಾರ್ಯಗಳನ್ನು ಸಫಲ ಮಾಡಲಿ. ಪ್ರಾರ್ಥಿಸೋಣವೆ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಉನ್ನತವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಈ ದಿನದ ವಾಗ್ದಾನದ ವಚನಕ್ಕಾಗಿ ನಿನಗೆ ವಂದನೆ ಮಾಡುತ್ತೇವೆ. ದೇವರ ಸಹಾಯವಿಲ್ಲದೆ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹೌದಪ್ಪ, ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೂ, ಆಶ್ಚರ್ಯ ಕಾರ್ಯಗಳನ್ನು ಮಾಡಲಿಕ್ಕೂ, ಮಾಯ ಮಂತ್ರಗಳನ್ನು, ಮಾಟಗಳನ್ನು ಮಾಡಲಿಕ್ಕೆ ಮನುಷ್ಯರು ಅನೇಕ ವಿಧವಾದಂಥ ಕಾರ್ಯಗಳನ್ನು ಕಲಿತುಕೊಂಡಿರಬಹುದು. ಆದರೆ ನಿತ್ಯವಾದಂಥ ಅದ್ಭುತಗಳು, ಸೂಚಕ ಕಾರ್ಯಗಳು, ದೇವರೇ ಅನೇಕ ಕಾರ್ಯಗಳು ನಡೆಯಬೇಕಾದರೆ ದೇವರೇ ನಿನ್ನಿಂದ ಮಾತ್ರವೇ ಸಾಧ್ಯ. ಅಪ್ಪ, ಕೊರತೆಗಳು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾಗಿ ದೇವರೇ ತಾಂಡವವಾಡ್ತಾ ಇದ್ದಾವೆ. ಹೌದು ಸ್ವಾಮಿ, ಕೊರತೆಗಳು, ಕಷ್ಟಗಳು, ರೋಗಗಳು, ಸಮಸ್ಯೆಗಳು ನಮ್ಮನ್ನು ಕಾಡುವುದರ ಮಧ್ಯದಲ್ಲಿಯೂ ನಾವು ಒಂದೇ ಒಂದು ಮಾತು ಹೇಳುತ್ತೇವೆ,
ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರ ಸಹಾಯವಿಲ್ಲದೆ ನಾನೇನು ಮಾಡದೇ ಇರಬಹುದು, ಆದರೆ ನನ್ನ ದೇವರು ನನ್ನನ್ನು ನೋಡುತ್ತಾನೆ ಎಂದ ನಂಬಿಕೆ ನಮಗೆ ಕೊಟ್ಟಿದೆಯಲ್ಲಪ್ಪ, ನಿನಗೆ ಸ್ತೋತ್ರ. ಈ ನಂಬಿಕೆಯಿಂದ ನಾವು ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನಲ್ಲೇ ನಾವು ಜೀವಿಸಿ ನಿನಗಾಗಿ ನಾವು ಬದುಕುವಂತೆ ನಮಗೆ ಕೃಪೆ ತೋರಿಸು ಅಂತ ಬೇಡಿಕೊಳ್ಳುತ್ತೇವೆ. ಕರುಣೆಯ ಕರ್ತನೆ, ದಯೆಯುಳ್ಳ ದೇವರೇ, ಪಾದೇವರೇ, ನೀನು ನಮ್ಮನ್ನು ಪ್ರೀತಿಸಿದರ ನಿಮಿತ್ತವಾಗಿ ನಮಗೆ ಎಲ್ಲ ಆಶೀರ್ವಾದಗಳನ್ನು ನೀನು ಸುರಿಸಿಕೊಟ್ಟಿದ್ದೀ, ನಿನಗೆ ಸ್ತೋತ್ರ. ಕಳೆದ ಕಾಲಗಳಲ್ಲಿ ನಮ್ಮ ಕುರುಬನಾಗಿ, ನಮ್ಮ ದೇವರಾಗಿ, ನಮ್ಮ ಜೊತೆಗಾರನಾಗಿ ನಮ್ಮನ್ನು ಅದ್ಭುತಗಳನ್ನು ಕಾಣುವಂತೆ ಮಾಡಿದ್ದೆ, ಸಹಾಯಗಳನ್ನು ಮಾಡಿದ್ದೆ, ಕೊರತೆಗಳನ್ನು ನೀಗಿಸಿದ್ದೆ, ಒದಗಿಸಿದ್ದೆ, ಸ್ವಸ್ಥ ಮಾಡಿದ್ದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಅದೇ ದೇವರು ನಮ್ಮ ಜೀವಿತದಲ್ಲಿ ಖಂಡಿತವಾಗಿಯೂ ಇನ್ನೂ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತಾನೆಂದು ಇವತ್ತು ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ಕಥನೆ, ಮನುಷ್ಯನು ಮಾಡುವಂಥ ಕಾರ್ಯಗಳು ಅಲ್ಪವಾದವುಗಳು, ಕಾಲ್ಪನಿಕವಾದವುಗಳು, ಆದರೆ ನೀನು ಮಾಡುವ ಕಾರ್ಯಗಳು ನಿತ್ಯವಾದವುಗಳು. ದೇವರೇ, ನಿನ್ನ ಸಹಾಯ ನಮಗೆ ಬೇಕಪ್ಪ. ನಿನ್ನ ಬಿಟ್ಟು ನಾವು ಏನು ಮಾಡಲಾರೆವು ಸ್ವಾಮಿ, ನಿನ್ನ ಬಿಟ್ಟು ನಾವು ಏನೂ ಪಾದೇವರೆ ಬೆಳೀಲಿಕ್ಕೆ ಸಾಲದವು. ನಿನ್ನ ವಾಕ್ಯವು ನಮಗೆ ಹೇಳುವಂತೆ ಪಾದೇವರೇ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರ್ರಿ. ಹೌದು ದೇವರೇ, ನಿನ್ನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲಪ್ಪ ಕರ್ತನೆ. ಈ ದಿನ ಈ ವಿಡಿಯೋನ ನೋಡಿದಂಥ ಎಲ್ಲ ಪ್ರೀತಿಯ ದೇವರ ಮಕ್ಕಳ ಜೀವಿತದಲ್ಲಿ ದೇವರೇ ನಿನ್ನ ಸಹಾಯವನ್ನು ಕೋರಿಕೊಳ್ಳುವಾಗ ನೀನು ಅವ್ರನ್ನ ಕೈ ಬಿಡಬೇಡ, ಅವನ್ನ ತೊರೆದು ಬಿಡಬೇಡ. ಅವನ್ನ ಕರುಣಿಸು, ಆಧರಿಸು, ಸಂತೈಸು. ನೀನೇ ಅದ್ಭುತಗಳನ್ನು ಮಾಡಿ, ಆಶೀರ್ವಾದ ಕ್ರಿಯೆಗಳನ್ನು ಮಾಡಿ, ಈ ಮಾತಿನ ಮೇರೆಗೆ ಅಪ್ಪ ನೀನು ಹೇಳಿದ ಹಾಗೆ ಕರ್ತನೆ, ದೇವರ ಸಹಾಯವಿಲ್ಲದೆ ಇದನ್ನು ಮಾಡುವುದು ಅಸಾಧ್ಯ. ದೇವರ ಸಹಾಯವಿಲ್ಲದೆ ಕರ್ತನೆ ನಾವು ನಿತ್ಯವಾದವುಗಳನ್ನು ಪಡೆಯುವುದು ಅಸಾಧ್ಯ. ಆದ್ದರಿಂದ ಅಪ್ಪ ದೇವರೇ, ಯಾವುದೇ ಕಾರ್ಯಗಳಾಗಲಿ ನೀವಿಡಿ ನೋಡ್ತಾ ಇರುವಂಥ ನಮ್ಮ ಕಾರ್ಯಗಳನ್ನು ಸಫಲ ಮಾಡಬೇಕೆಂದು ನಮ್ಮ ರಕ್ಷಕನು ಒಡೆಯನ್ನು ಕ್ರಿಸ್ತರಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸುವಿನ ನಾಮಕ್ಕೆ ಸ್ತೋತ್ರ. ದೇವರ ಸಹಾಯವನ್ನು ಕೇಳೋಣ, ಅದ್ಭುತವನ್ನು ರುಚಿಸೋಣ. ಗಾಡ್ ಬ್ಲೆಸ್ ಯು.